ನಮಸ್ಕಾರ ರಮೇಶ್, ನಮಸ್ತೆ. ತಿಂಗಳಾಯ್ತು ನಾನು ಲೈವ್ ಬಂದು. ನಮಸ್ತೆ ನಮಸ್ತೆ ಮಂಜುನಾಥ್ ಸರ್, ಚೆನ್ನಾಗಿದ್ದೀರಾ? ಕಾಂತರಾಜ್ ನಮಸ್ಕಾರ, ಸತೀಶ್ ಅವರೇ ನಮಸ್ತೆ, ಮಂಜುನಾಥ್ ನಮಸ್ಕಾರ, ಅಬ್ದುಲ್ ನಮಸ್ಕಾರ, ಅನಿಲ್ ನಮಸ್ತೆ, ಮಾದೇಸ್ವಾಮಿ ಅವರೇ ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ. ಓಕೆ, ಸೂರಿ ನಮಸ್ತೆ. ಓಕೆ ಓಕೆ, ಏನಿಲ್ಲ, ತುಂಬ ದಿನ ನಂತರ ಲೈವ್ ಬರೋಣ ಅಂತ ಅನಿಸ್ತು. ಸುಮ್ಮನೆ ಇಲ್ಲೇ ಸಿಟಿಯಲ್ಲೇ ಇದ್ದೀನಿ, ಬೆಂಗಳೂರಿನಲ್ಲೇ. ಒಂದಷ್ಟು ಸ್ವಲ್ಪ ಕೆಲಸ ಇತ್ತು, ಹೋಗ್ತಾ ಇದ್ದೆ. ಸ್ನೇಹಿತರೆ, ಏನು ಅಂದರೆ, ಒಂದು ಎರಡು ದಿನದ ಬಿಸಿ ಬಿಸಿ ಸುದ್ದಿ ಓಡಾಡ್ತಾ ಇದೆ. ನಿನ್ನೆ ಇವತ್ತಿಂದ ಬಿಸಿ ಬಿಸಿ ಸುದ್ದಿ ಓಡಾಡ್ತಾ ಇದೆ, ನೀವೆಲ್ಲ ಗಮನಿಸಿದ್ದೀರಿ. ವೇಶ್ಯಾವಾಟಿಕೆಯ ದಂಧೆಕೋರರ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಈ ವಿಚಾರವಾಗಿ ನನಗೀಗ ಯಾರೋ ನಮ್ಮ ಸ್ನೇಹಿತರು ಒಂದು ಪೋಸ್ಟನ್ನು ಕಳಿಸಿದ್ರು. ಅಂದರೆ ಮಹೇಶ್ ವಿಕ್ರಮ್ ಹೆಗಡೆ ಪೋಸ್ಟ್, ಏನು ಪೋಸ್ಟ್ ಕಾರ್ಡ್, ಪೋಸ್ಟ್ ಕಾರ್ಡಿನ ಮಹೇಶ್ ವಿಕ್ರಮ್ ಹೆಗಡೆ ಯಾವುದು ಎಡಿಟ್ ಮಾಡಿರುವಂಥದ್ದನ್ನು ಹಾಕಿ ಸತ್ಯ ಇದು ಅನ್ನುವ ಥರದಲ್ಲಿ ಹಾಕಿರೋ ರೀತಿ ನೋಡಿದ್ರೆ ಸಮರ್ಥನೆ ಮಾಡಿಕೊಳ್ಳುವ ಥರದಲ್ಲಿ ಪೋಸ್ಟನ್ನು ಹಾಕಿದ್ದಾರೆ ಮಹೇಶ್ ವಿಕ್ರಮ್ ಹೆಗಡೆ ಅವರೇ. ನಿಮಗೆ ನಾನೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀನಿ. ನಿಮ್ಮ ತಲೆ ಹಿಡುಕನ ಬಗ್ಗೆ ಸಮರ್ಥನೆ ಮಾಡಿಕೊಳ್ಳುವ ನೀವು ನಿಜಕ್ಕೂ ಸಮಾಜಕ್ಕೆ ಮಾರಕ. ನಿಮಗೆ ತಾಕತ್ತಿದ್ರೆ, ನಿಮಗೇನಾದರೂ ಒಂದು ಸ್ವಲ್ಪ ಸಮಾಜದ ಬಗ್ಗೆ ಕಳಕಳಿ ಇದ್ರೆ, ಸಮಾಜದ ಬಗ್ಗೆ ಬೇಡ, ಹಿಂದೂ ಧರ್ಮದ ಬಗ್ಗೆ ಕಳಕಳಿ ಇದ್ರೆ, ನೀವು ಈತನ FIR ಕಾಪಿ ಇದೆಯಲ್ಲ, FIR ಕಾಪಿನ ನಿಮ್ಮ ಪೋಸ್ಟ್ ಕಾರ್ಡ್ನಲ್ಲಿ ಹಾಕಿ, ಈ ರೀತಿ ಅಯೋಗ್ಯ ಕೆಲಸಗಳಲ್ಲಿ ಪಾಲ್ಗೊಳ್ತಾ ಇದ್ದ ಇವನು ಅಂಥೇಳಿ ಒಂದು ಪೋಸ್ಟ್ ಮಾಡಿ ನೋಡೋಣ. ಮಾಡೋದಿಲ್ಲ ಅಲ್ವಾ? ಅವನನ್ನು ಬಚಾವ್ ಮಾಡೋದಕ್ಕೆ ಯಾವ್ಯಾವ ಥರದಲ್ಲಿ ಮಾಡಬೇಕೋ ಆ ಥರದಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದೀರಿ. ಹಂಗಂದ್ರೆ ಅರ್ಥ ಏನು? ನಾಚಿಕೆ ಆಗೋದಿಲ್ಲ ನಿಮಗೆ? ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ವೇಶ್ಯಾವಾಟಿಕೆ ಮಾಡ್ತಾ ಇದ್ರು ಅಂತೇಳಿ ಪೊಲೀಸರೇ ಕಂಪ್ಲೇಂಟ್ನಲ್ಲಿ ದಾಖಲೆ ಮಾಡಿದ್ದಾರೆ. ಅದು ಏನಾಯ್ತು, ಎತ್ತಾಯ್ತು, ಚಾರ್ಜ್ ಶೀಟ್ ಅನ್ನು ತಗೊಂಡು ಎಲ್ಲ ನೋಡಿ ನಂತರ ಮಾತಾಡೋದು ಬಿಟ್ಬಿಟ್ಟು ನೀವು ನೇರ ಇದಾಗ್ತಿರಲ್ಲ. ಏನಾದರೂ ನಿಮಗೆ ಒಂಚೂರಾದರೂ ಮಾನ ಮರ್ಯಾದೆ ಇದೆಯಾ? ಅಥವಾ ವೇಶ್ಯಾವಾಟಿಕೆನ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ನೀವು? ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ವೇಶ್ಯಾವಾಟಿಕೆ ಮಾಡ್ತಾ ಇದ್ದಾನೆ, ಅದರಲ್ಲಿ A3 ಆಗಿದ್ದಾನೆ ಅಂತವನನ್ನ ನೀವು ಸಮರ್ಥನೆ ಮಾಡ್ಕೊಂತೀರಿ ಅಂತಂದ್ರೆ ನೀವು ಯಾವ ಬದನೆಕಾಯಿ ಹಿಂದೂ ಧರ್ಮವನ್ನು ಕಾಪಾಡ್ತೀರ್ರಿ? ನಮ್ಮ ಹಿಂದೂ ಧರ್ಮವನ್ನು ಕಾಪಾಡಕ್ಕೆ ನಿಮ್ಮಂತ ಅಯೋಗ್ಯರು ಬೇಕಾಗಿಲ್ಲ, ತಲೆ ಹಿಡಿದು ಸಂಪಾದನೆ ಮಾಡುವಂತ ಜನ ಬೇಕಾಗಿಲ್ಲ. ಯಾರೋ ಒಬ್ರು ಎಲ್ಲೋ ಒಂದು ಹಲಕ ಕೆಲಸ ಮಾಡಿದ್ರು ಅಂತೇಳಿ ಎಲ್ಲರೂ ಕೂಡ ನೀವು ರೋಲ್ ಕಾಲ್ಗಳು ಅಂತ ಹೇಳಿ ಕೆಲವು ದಿನಗಳು ಕರಿತಾ ಇದ್ರಲ್ಲ, ಇವತ್ತು ಈತ ಮಾಡಿರುವಂತದನ್ನ ಖಂಡಿಸುವಂತ ಕೆಲಸ ಯಾವನನ್ನ ಮಾಡಿದೀರಾ? ಅವನ ಜೊತೆ ನಿಂತ್ಕೊಂಡು ಫೋಟೋಗಳು ತೆಗೆಸ್ಕೊಂಡಿದ್ದೇನು? ಆಹಾ, ದೊಡ್ಡ ಸ್ವತಂತ್ರ ಹೋರಾಟಗಾರನ ರೀತಿಯಲ್ಲಿ, ಧರ್ಮ ರಕ್ಷಕನ ರೀತಿಯಲ್ಲಿ ನಾಚಿಕೆ ಆಗೋದಿಲ್ಲ ನಿಮ್ಮೆಲ್ರಿಗೂ? ಎಂತೆಂಥವ್ರನ್ನ ನಿಮ್ ಜೊತೆಲಿ ಇಟ್ಕೊಂಡಿದ್ದೀರಿ? ಸ್ನೇಹಿತನ ಮನೆಗೆ ಊಟಕ್ಕೆ ಹೋಗಿ ಅವರ ಹೆಂಡತಿಯನ್ನ ಮಂಚಕ್ಕೆ ಕರೆದಂತ ಜನ ನಿಮ್ ಪಾರ್ಟಿಯಲ್ಲಿದ್ದಾರೆ. ಇನ್ನು ಎಂತೆಂಥ ಜನ ನಿಮ್ ಪಾರ್ಟಿಯಲ್ಲಿ ಇರುವಂತದ್ದು? ರೇಪಿಸ್ಟ್ಗಳು ಪವಿತ್ರವಾದಂತ ವಿಧಾನಸೌಧದಲ್ಲಿ ಕುತ್ಕೊಂಡು ಬ್ಲೂ ಫಿಲಂ ನೋಡುವಂತ ಅಯೋಗ್ಯರು MLAಗಳಿದ್ದಾರೆ, ಅವ್ರನ್ನ ಮಂತ್ರಿಗಳು ಮಾಡ್ತೀರಿ, ಉಪ ಮುಖ್ಯಮಂತ್ರಿಗಳು ಮಾಡ್ತೀರಿ, ಅಂತ ಜನ ನಿಮ್ ಜೊತೆ ಇದ್ದಾರೆ. ಯಾರೋ ನರ್ಸ್ಗೆ ಮುತ್ಕೊಡುವಂತ ಜನ ನಿಮ್ ಜೊತೆ ಇಟ್ಕೊಂಡಿದ್ದೀರಿ. ಈಗ ನಿಮ್ಮ ಅಂಗ ಸಂಸ್ಥೆಗಳು, ನಿಮ್ಮ ಪರವಾಗಿ ವಾದ ಮಾಡುವಂತ ಕೆಲ ಸಂಘಟನೆಗಳು ಮಾಂಸದ ದಂಧೆಯಲ್ಲಿ ತೊಡಗಿರುವಂತವರು ಇದ್ದಾರೆ ಅನ್ನುವಂಥದ್ದು ಇವತ್ತು ಬಯಲಾಗಿದೆ. ಇದನ್ನ ಮಾತಾಡುವಂತ ತಾಕತ್ತಿಲ್ಲ ನಿಮಗೆ. ಇದು ಹಳೆ ಎಡಿಟ್ ಮಾಡಿರೋದು. ಆಯ್ತು, ಅದು ಎಡಿಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅವ್ರು ವಿರೋಧಿ ಬಣ್ಣ ಯಾರಾದರೂ ಎಡಿಟ್ ಮಾಡಿದ್ದಾರೆ ಅಂತಾನೆ ತಿಳ್ಕೊಳ್ಳೋಣ. FIR ಕಾಪಿ ಬಗ್ಗೆ ಮಾತಾಡಯ್ಯ, FIR ಕಾಪಿ ಬಗ್ಗೆ ಮಾತಾಡಿ. FIR ಕಾಪಿ ಬಗ್ಗೆ ಮಾತಾಡುವಂತ ವಿಶ್ಲೇಷಣೆ ಮಾಡುವಂತ ಧೈರ್ಯ ಇದೆಯಾ ನಿಮಗೆ? ನಿಮಗೆ, ನಿಮ್ಮ ಸೂಲಿಬೇಲಿಗೆ, ನಿಮ್ಮ ರೋಹಿತ್ ಚಕ್ರತೀರ್ಥನಿಗೆ, ಅವನ ಪರವಾಗಿ ಮಾತಾಡ್ತಿದ್ರಲ್ಲ ಇವರೆಲ್ಲರಿಗೂ? ಇದನ್ನ ಬಯಲು ಮಾಡ್ತಿರೋದು ನಾವ್ಯಾರು ಅಲ್ಲ,
ಆತನ ಸ್ನೇಹಿತ ಆದಂತ ಭರತ್ ಶೆಟ್ಟಿ ಭರತ್ ಶೆಟ್ಟಿ ನಿಲುವನ್ನ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ ಇಂಥ ಗೋಮುಖ ವ್ಯಾಘ್ರಗಳನ್ನ ಹೊರತರ್ತಾ ಇರೋದಕ್ಕೆ. ಇದ್ರ ಬಗ್ಗೆ ಮಾತಾಡ್ರಿ ಅಂತಂದ್ರೆ ವೇಷಾವಾಟಿಕೆಯಲ್ಲಿ ಮಾಡ್ತಾ ಇರುವಂತದ್ದು ಎಡಿಟ್ ಪೋಸ್ಟ್ ಅಂತ ಆಗ್ತಿಯಲ್ಲ, ನಾಚಿಕೆ ಆಗೋದಿಲ್ವಾ ನಿನಗೆ? ಪೋಸ್ಟ್ ಕಾರ್ಡ್ ಅನ್ನುವಂಥದ್ದು ಏನಕ್ಕೆ ಮಾಡ್ಕೊಂಡಿರುವಂಥದ್ದು? ನೀನು ನಿನ್ ಬದನೆಕಾಯಿ ಹಿಂದೂ ಧರ್ಮವನ್ನು ಉಳಿಸ್ತೀಯಾ ನೀನು? ಅಯೋಗ್ಯನ ತಗೊಂಬಂದು ನೀವು ಮಾಡ್ತಾ ಇರೋದಲ್ಲ ಬರೀ ಇಂಥ ಕೆಲಸಗಳೇ, ನಿಮ್ ಜೊತೆ ಇರೋರು ಕೂಡ ಇಂಥ ಕೆಲಸಗಳೇ. ಅದರಲ್ಲೂ ಬ್ರಹ್ಮಚಾರಿಗಳೇ ಈತನ ಜೊತೆ ಯಾತಕ್ಕಿದ್ದಿದ್ದು ಅಂತ ಹೇಳಿ ಇವತ್ತು ಗೊತ್ತಾಗ್ತಾ ಇದೆ. ಯಾತಕ್ಕಿದ್ರು ಇವನ್ ಜೊತೆ ಅಂತೇಳಿ ಇವತ್ತು ಗೊತ್ತಾಗ್ತಾ ಇದೆ. ಇವತ್ತು ಭ್ರಷ್ಟಾಚಾರದ ವಿಚಾರವಾಗಿ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಒಬ್ಬ ಮಂತ್ರಿ ಅದರಲ್ಲಿ ಆಗಿದ್ದಾನೆ. ಇದ್ರ ಬಗ್ಗೆ ಏನಾದ್ರೂ ಯಾರಾದ್ರೂ ಒಬ್ರು ಸೊಲ್ಲೆತ್ತದ್ರ? ಮಾತಾಡ್ಲಿಲ್ಲ, ನೀವು ಮಾತಾಡೋದಿಲ್ಲ. ಯಾತಕ್ಕೆ ಕೇಳಿ, ನಿಮಗ್ ಬೇಕಾಗಿಲ್ಲ ಅದು. ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚಬೇಕು, ಆ ಬೆಂಕಿ ಕಾವುನಲ್ಲಿ ನೀವು ರಾಜಕಾರಣವನ್ನು ಮಾಡಬೇಕು. ಅಯೋಗ್ಯ ಮುಂಡೇವ, ನಾಚಿಕೆ ಮನ ಮರೆದಿದೆಯಾ ನಿಮಗೆ? ಎಡಿಟ್ ಪೋಸ್ಟ್ ಅಂತ ಎಡಿಟ್ ಪೋಸ್ಟ್ ಆಯ್ತು, ಎಡಿಟ್ ಪೋಸ್ಟ್ ಎಡಿಟ್ ಪೋಸ್ಟ್ ಅಂತಾನೆ ಇಟ್ಕೊಂಡು ಯಾರೋ ಅಯೋಗ್ಯರು ಮಾಡಿದ್ದಾರೆ, ಆಯ್ತು. ಎಫ್ಐಆರ್ ಬಗ್ಗೆ ಮಾತಾಡಯ್ಯ, ಎಫ್ಐಆರ್ ಬಗ್ಗೆ ಪೋಸ್ಟ್ ಮಾಡಿ, ಒಂದು ಪೋಸ್ಟ್ ಮಾಡಿ ನೋಡೋಣ. ಸಮಾಜವನ್ನು ಸರಿಯಾದ ದಾರಿಯಲ್ಲಿ ತರೋದಕ್ಕೆ ಕೆಲಸ ಮಾಡುವಂತ ಯೋಗ್ಯತೆ ಇಲ್ಲ ನೀವು. ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿ ಸಮಾಜಘಾತಕರನ್ನು ಸಕ್ಕೊಂಡಿದ್ದೀರಾ ನೀವು? ಇವತ್ತು ಸಮಾಜಘಾತಕರನ್ನು ಸಕ್ಕೊಂಡಿರುವಂತದ್ದೇ ನಿಮ್ಮ ಕೆಲಸಗಳು. ಕರ್ಕೊಂಡು ಕುಡಿಸ್ಕೊಳ್ಳಿ ಅವನ್ನ, ನಿಮ್ಮ ಮನೆ ಕರ್ಕೊಂಡೋಗಿ. ನಿಮ್ಮ ಮನೆ ಕರ್ಕೊಂಡೋಗುವ ಮುನ್ನ ನಿಮ್ಮಲ್ಲಿ ಹೆಣ್ಮಕ್ಳಿದ್ರೆ ಒಂದು ರೂಮಲ್ಲಿ ಹಾಕಿ ಬೀಗ ಹಾಕ್ಬಿಟ್ಟು ಇವ್ರನ್ನ ಕರ್ಕೊಂಡೋಗಿ. ಇಂಥ ಅಯೋಗ್ಯರುಗಳನ್ನ ಕರ್ಕೊಂಡೋಗಿ ನಿಮ್ಮ ಮನೆಗಳಲ್ಲಿ ಇಟ್ಕೊಂಬೇಡಿ. ಹಿಂದೂ ಧರ್ಮ ಕಾಪಾಡುವಂತೆ ತಾಯಿ ಭಾರತ ಮಾತಾ. ಓಹೋ, ಇವರ ದೇಶಪ್ರೇಮ ನೋಡ್ಲಿಕ್ಕಾಗಲ್ಲ. ಇವರ ದೇಶಪ್ರೇಮ ಅಬ್ಬಾಬಾ, ನೋಡ್ತಾ ಇದೀವಿ ದೇಶಪ್ರೇಮ ಇವ್ರದ್ದು. ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಒಂದಷ್ಟು ನೈತಿಕತೆಯಲ್ಲಿ ಬದುಕ್ರಿ. ಆಯ್ತು, ರಾಜಕಾರಣವನ್ನು ಮಾಡಿ ಬೇಡ ಅಂತ ಹೇಳಲ್ಲ, ಆರೋಗ್ಯಕರವಾದ ರಾಜಕಾರಣವನ್ನು ಮಾಡಿ. ಅವನು ತಪ್ಪು ಮಾಡಿದರೆ ಕನಿಷ್ಠ ನಿಮ್ಮ ಆತ್ಮ ಸಾಕ್ಷಿಯಿಂದ ಅವನು ತಪ್ಪು ಮಾಡಿದಾನಪ್ಪ, ಉಗು ದೂರ ಇಕ್ಕಾನ ಅನ್ನುವಂತ ನೈತಿಕತೆ ನಿಮಗಿಲ್ಲ? ಇದು ಸುಳ್ಳು ಅಂತೇಳಿ ಹಾಕೊಂತೀರಿ ನೀವು? ಕನಿಷ್ಠ ನೈತಿಕತೆ ಇಲ್ವಲ್ರಿ ನಿಮ್ಮ ಹತ್ರ? ನಿಮ್ಮ ಹತ್ರ ಸಮಾಜ ಏನ್ರಿ ಬಯಸ್ಬೇಕು? ಆ ಪೇಜ್ ಅನ್ನ ನೋಡುವಂತವರೆಲ್ಲರೂ ಅನ್ಫಾಲೋ ಮಾಡಬೇಕು, ಇವನನ್ನ ಖಂಡಿಸ್ಬೇಕು ಅಯೋಗ್ಯನನ್ನ. ಇವತ್ತು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ವೇಷಾವಟಿಕೆ ಮಾಡ್ತಾ ಇದ್ದ ಅಂತೇಳಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಅದ್ರ ಬಗ್ಗೆ ಆತಾನೇ ಹೌದು ಅಂತ ಒಪ್ಕೊಂತಾನೆ. ಸಾಕಷ್ಟು ಕಡೆ ಕಮೆಂಟ್ಗಳು ಕೂಡ ಹೌದು, ಇದು ಹೌದು ಸತ್ಯ, ಈ ಕೇಸ್ ಆಗಿರುವಂತದ್ದು ಸತ್ಯ ಅಂತೇಳಿ ಒಪ್ಕೊಂತಾನೆ. ಪ್ರೂವ್ ಆಗುತ್ತೋ ಬಿಡುತ್ತೋ, ಈ ದೇಶದಲ್ಲಿ ಎಷ್ಟು ಪ್ರೂವ್ ಆಗಿದ್ದಾವೆ, ಎಷ್ಟು ಸತ್ಯಾಸತ್ಯತೆ ಕೇಸ್ಗಳು ಪ್ರೂವ್ ಆಗಿದ್ದಾವೆ ಅಂತೇಳಿ ನಿಮ್ಮೆಲ್ರಿಗೂ ಗೊತ್ತು. ಅಂದ್ರೆ ಪೊಲೀಸರೇನ್ ದಡ್ರ, ಕರ್ನಾಟಕ ಪೊಲೀಸ್ಗೆ ತನ್ನದೇ ಆದಂತ ಇತಿಹಾಸ ಇದೆ. ಎಂತೆಂಥವ್ರನ್ನ ಹಿಡಿದಿರುವಂತ ಕರ್ನಾಟಕ ಪೊಲೀಸ್ ಇದ್ದಾರೆ. ಪೊಲೀಸರ ಎನ್ಕ್ವೈರಿಗಳ ಬಗ್ಗೆ, ಪೊಲೀಸರ ಕಾರ್ಯದಕ್ಷತೆಯ ಬಗ್ಗೆ ಇರ್ಬೋದು, ಅದರಲ್ಲೂ ಕೂಡ ಕರಪ್ಷನ್ ಇಲ್ಲ ಅಂತ ಹೇಳಾರೆ. ಹಂಗಂತೇಳಿ ಪೊಲೀಸರು ದಾಖಲಿಸುವುದು ಎಲ್ಲ ಕಂಪ್ಲೇಂಟ್ಗಳು ಸುಳ್ಳು ಅಂತ ಹೇಳಲಿಕ್ಕಾಗತ್ತಾ? ಆ ರೀತಿ ಹೇಳ್ತಾ ಇದ್ದೀರಾ? ಆ ಎಫ್ಐಆರ್ ಬಗ್ಗೆ ಮಾತಾಡಿ. ಯಾರೋ ಎಡಿಟ್ ಮಾಡಿರುವ ಪೋಸ್ಟ್ಗಳ ಬಗ್ಗೆ ನೀವು ಯಾರೋ ಪ್ರತಿಕ್ರಿಯೆ ಕೊಡೋದು ಬೇಕಾಗಿಲ್ಲ. ನೀವಿವತ್ತು ಅವನ ಪರವಾಗಿ ವಹಿಸ್ಕೊಂಡು ಬಂದ್ರೆ ನಿಮ್ಮನ್ನ ಬೀದಿ ಬೀದಿಗಳಲ್ಲಿ ಪ್ರಶ್ನೆ ಮಾಡುವಂತ ಕೆಲಸ ನಾವು ಮಾಡಬೇಕಾಗುತ್ತೆ. ಬೀದಿ ಬೀದಿಗಳಲ್ಲಿ ಪ್ರಶ್ನೆ ಮಾಡ್ತೇವೆ ನಾವು ಮುಂದಿನ ದಿನಗಳಲ್ಲಿ. ನಾಚಿಕೆ ಆಗೋದಿಲ್ಲ ನಿಮ್ಗೆ? ಒಬ್ಬ ವೇಷಾವಾಟಿಕೆ ಹೆಣ್ಮಕ್ಕಳನ್ನ ಇಟ್ಕೊಂಡು ವ್ಯವಹಾರ ಮಾಡುವಂತ ಅಯೋಗ್ಯ ನಿಂದೆ ನಿಂತಿದ್ದೀರಲ್ಲ ನೀವು. ಎಫ್ಐಆರ್ ಆಗಿದೆ ಅವನ ಮೇಲೆ. ಉಪ್ಪಾರ್ ಪಟೇಲ್ ಕೂಡ ಒಂದು ಎಫ್ಐಆರ್ ಆಗಿದೆ ಅನ್ನುವಂತ ಸುದ್ದಿಗಳು ನೋಡಿದೆ ನಾನು. ನಾಚಿಕೆ ಆಗೋದಿಲ್ಲ ನಿಮ್ಗೆ? ನಿಜಕ್ಕೂ ನೀವು ನೈತಿಕತೆ ಇರೋದಾದ್ರೆ ಹಿಂದೂ ಧರ್ಮ ರಕ್ಷಣೆಗೆ ನೀವು ಏತ್ಲಾಂಡಿ ನಾಯಕರು ನೀವು ಬೇಕಾಗಿಲ್ಲರಿ. ಹಿಂದೂ ಧರ್ಮ ಯಾವನೋ ಬಂದಾಗ ಹಿಂದೂ ಧರ್ಮಕ್ಕೇನು ಮಾಡ್ಲಿಕ್ಕಾಗಿಲ್ಲ. ಯಾರ್ಯಾರೋ ಬಂದ್ರು ಹಿಂದೂ ಧರ್ಮವನ್ನ ಹಾಳು ಮಾಡಿಬಿಡ್ತೀವಿ, ಭಾರತ ದೇಶವನ್ನ ಇಸ್ಲಾಂ ರಾಷ್ಟ್ರ ಮಾಡಿಬಿಡ್ತೀವಿ ಅನ್ನೋರ್ ಕೈಲಿ ಯಾರ ಕೈಲೂ ಆಗ್ಲಿಲ್ಲ, ಎಲ್ಲ ಓಡೋದ್ರು. ಇನ್ನು ನೀವು ಬಂದು ಹಿಂದೂ ಧರ್ಮನ ಕಾಪಾಡ್ಬೇಕಾ ಬದನೆಕಾಯಿ? ನೀವೇನು ಕಾಪಾಡೋದು ಬೇಕಾಗಿಲ್ಲ. ಆ ಹಿಂದೂ ಧರ್ಮಕ್ಕೆ ಆ ಶಕ್ತಿ ಇದೆ, ಆ ಧರ್ಮ ತನ್ನ ತಾನಾಗೆ ಉಳ್ಕೊಳ್ಳುತ್ತೆ. ನೀವು ಆ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಇರುವಂತ ಅಯೋಗ್ಯ ಜನರು, ಹೋಗಿ ಮಾತಾಡಿದ್ರೆ ಮುಸಲ್ಮಾನರ ಮೇಲೆ ಬೀಳ್ತೀರಿ. ಮಾನ ಮರ್ಯಾದೆ ಇಲ್ಲ ಜನ ನೀವು.
ಮೊದಲು ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ರಿ, ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ರಿ. ಒಬ್ಬ ವೇಶ್ಯಾವಾಟಿಕೆ ನೋಡಿ, ವೇಶ್ಯಾವಾಟಿಕೆಯಲ್ಲಿ ತೊಡಗಿರುವಂತವನು ಪರವಾದ ಮಾಡುವಂತ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಇವರ ನೈತಿಕತೆ ಎಲ್ಲಿಗ್ ನಿಂತಿದೆ, ಇವರ ನೈತಿಕತೆ ಎಲ್ಲಿಗ್ ನಿಂತಿದೆ ಅಂದ್ರೆ ಇವರನ್ನ ಯಾರೂ ಕೇಳಬಾರ್ದು. ಅವನು ಇವರ ರಾಜಕಾರಣಕ್ಕೆ ಬೆಂಬಲ ಕೊಟ್ರೆ ಸಾಕು, ಕಂಡೋರ್ ಹೆಣ್ಮಕ್ಳನ್ನ ತಗೊಂಡೋಗಿ ಯಾರಿಗಾದ್ರು ತಲೆ ಹಿಡಿಲಿ, ತೊಂದರೆ ಇಲ್ಲ. ಕಂಡೋರ್ ಹೆಣ್ಮಕ್ಳನ್ನ ಯಾರಿಗಾನ ಹೋಗಿ ತಲೆ ಹಿಡಿಲಿ, ತೊಂದರೆ ಇಲ್ಲ. ಅಂತವನು ಬಿಜೆಪಿಯಲ್ಲಿದ್ರೆ ಅವನ್ನ ರಕ್ಷಣೆ ಮಾಡುವಂಥದ್ದು ಅಲ್ವೇ. ಈಗ ನೀವು ಕೆಲವು ಮಂತ್ರಿಗಳನ್ನು ಮಾಡಿದ್ದೀರಲ್ಲ ಅಂತ ಆರೋಪಗಳು ಇರುವಂತ ಮಂತ್ರಿಗಳನ್ನು ಮಾಡಿದ್ದೀರಿ. ನಿಮ್ಮ ಪಾರ್ಟಿಗೆ ಬರಬೇಕಾದ ಅರ್ಹತೆ ಏನು ಅಂದ್ರೆ, ಎಲ್ಲಾದ್ರೂ ಒಂದ ಎರಡು ಮೂರು ರೇಪ್ ಕೇಸ್ ಆಗಿರ್ಬೇಕು, ಎಲ್ಲಾದ್ರೂ ಆರೋಪಗಳಿರ್ಬೇಕು, ಈ ತರದಂತವ್ರಿಗೆ ನಿಮ್ಮ ನೀವು ಪ್ರೋತ್ಸಾಹ ಅಲ್ವಾ. ಇವತ್ತು ಮಹೇಶ್ ವಿಕ್ರಮ್ ಹೆಗಡೆ ಅನ್ನೋನು ಈ ಕೆಲಸ ಮಾಡಿದಿರಲ್ಲ, ನಿಮಗೆ ನಾಚಿಕೆ ಮಾನ ಮರೆಯದಿಲ್ವೇನ್ರಿ, ನಿಮ್ಗೇನಾದ್ರು ಒಂದು ಚೂರು ನೈತಿಕತೆ ಇಲ್ವೇನ್ರಿ, ಅಂಥವನ್ನ ಸಮರ್ಥನೆ ಮಾಡ್ಕೊಂತಿದ್ದೀರಲ್ರಿ. ಹೌದು, ಇಂಥವ್ ನಮ್ಮ ಜೊತೆ ಇದ್ದ, ನಮ್ಗೀಗ ಗೊತ್ತಾಯ್ತು, ಕನಿಷ್ಠ ಪಕ್ಷ ಈಗಲಾದ್ರೂ ದೂರ ಇಡ್ತಾ ಇದ್ದೀವಿ ಅನ್ನುವಂತ ಬದ್ಧತೆ ತೋರಿಸೋದು ಬೇಡವಾ. ಹಂಗಂತಂದ್ರೆ ಇದರಲ್ಲೂ ನಿಮ್ದು ಕೂಡ ಕೆಲಸ ಇದೆ, ಪಾಲಿದೆ ಅಂತ ತಿಳ್ಕೊಬೇಕು. ಅದು ಸರಿನೋ ತಪ್ಪೋ ಅನ್ನುವಂಥದ್ದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಆಮೇಲೆ ಕೋರ್ಟ್ ಡಿಸೈಡ್ ಮಾಡಿದ್ದು ಮಾತ್ರವೇ ಸರಿ ಅನ್ನುವಂಥ ವಾದವನ್ನು ಕೂಡ ಮಾಡ್ತೀರಿ. ಹೌದು ಆಯ್ತು, ಒಪ್ಕೊಳ್ಳೋಣ, ಕೆಲವು ಸಾಕ್ಷಿಗಳ ಕೊರತೆಯಿಂದ ಕೇಸ್ಗಳ ಅಕ್ವಿಟ್ ಆಗ್ತವೆ, ಅಂಥದ್ರಲ್ಲೂ ಕೂಡ ಸತ್ಯಾಸತ್ಯತೆ ಇರುತ್ತೆ ಅನ್ನುವಂಥದ್ದು ಸಾಕಷ್ಟು ಜನಕ್ಕೆ ಗೊತ್ತು. ಛೇ, ನಾನು ಏನ್ ಹೇಳ್ಬೇಕು, ನಾಚಿಕೆ ಆಗ್ತಾ ಇದೆ ನನಗಂತೂ. ಇಂಥ ಜನರ ಮಧ್ಯೆ ನಾವು ಬದುಕಿದೀವಿ ಸ್ನೇಹಿತರೆ, ಹಾಗಾಗಿ ನೀವುಗಳೇ ತೀರ್ಮಾನಿಸಿ. ಒಬ್ಬ ವೇಶ್ಯಾವಾಟಿಕೆ ದಂಧೆಯಲ್ಲಿ ಇರುವಂತವನು ಕೇಸರಿ ಶಾಲು ಹೆಗಲ ಮೇಲೆ ಹಾಕೊಂಡು ಬರ್ತಾನೆ, ನಾನು ಹಿಂದೂ ಧರ್ಮದ ರಕ್ಷಕ ಅಂತೇಳಿ ಅಂದು ವೇಶ್ಯಾವಾಟಿಕೆ, ಇಂದು ಹಿಂದೂ ಧರ್ಮದ ರಕ್ಷಕ. ಇಂಥ ಜನಗಳು ಇದ್ದಾರೆ ನೋಡಿ, ಯಾವ ಯಾವ ವಿಚಾರಗಳನ್ನ ಇಟ್ಕೊಂಡು ತನ್ನ ಹೊಟ್ಟೆ ಪಾಡಿಗೋಸ್ಕರ ಹೆಗಲ ಮೇಲೆ ಶಾಲು ಕೇಸರಿ ಶಾಲನ್ನ ಹಾಕೊಂಡು ಇಲ್ಲಿ ಬಂದು ಈ ರೀತಿಯಾದಂತಹ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ದುಡ್ಡನ್ನ ಸಂಪಾದನೆ ಮಾಡಕ್ ಆಗ್ತಿದ್ರಲ್ಲ, ಕಡಿದ್ರೆ ಒಂದು 20 ಜನಕ್ಕೆ ಊಟ ಹಾಕ್ತಾನೆ, ಹೋಗಿ ಗಾರೆ ಕೆಲಸ ಆದರೂ ಮಾಡಿದ್ರೆ, ಹೋಗಿ ಎಲ್ಲಾದರೂ ಕೂಲಿ ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಹಾಕುತ್ತೆ. ಹೇಳ್ತಿದ್ರು ನನ್ನ ಮನೇಲಿ ಬಾತ್ರೂಮ್ ಇಲ್ಲ ಅಂತ ಯಾರೋ ಮಾತಾಡ್ತಾ ಇದ್ರು, ಬಾತ್ರೂಮ್ ಇಲ್ವಂತೆ ಅವ್ರ ಮನೇಲಿ ಅನ್ನೋಂಥದ್ದು ಯಾರೋ ಹೇಳ್ತಾ ಇದ್ರು. ಮೊದಲು ನಿನ್ನ ಮನೆಗೆ ಬಾತ್ರೂಮ್ ಕಟ್ಸ್ಕೊಡಯ್ಯ, ಆಮೇಲೆ ಹಿಂದೂ ಧರ್ಮದ ರಕ್ಷಣೆ ಮಾಡಿವಂತೆ, ಮೊದಲು ನಿನ್ನ ತಂದೆ ತಾಯಿಗೆ ವ್ಯವಸ್ಥಿತವಾದ ಸುಸಜ್ಜಿತವಾದಂತಹ ಒಂದು ಬಾತ್ರೂಮ್ ಕಟ್ಸ್ಕೊಡುವಂಥ ವ್ಯವಸ್ಥೆ ಮಾಡಪ್ಪ ಕಂದ. ನಾನು ಯಾವತ್ತು ಇದೇ ಮೊದಲನೇ ಬಾರಿಗೆ ಈತನ ಬಗ್ಗೆ ಮಾತಾಡ್ತಾ ಇರೋದು, ಇಷ್ಟು ದಿನ ಒಂದೇ ಒಂದು ಈತನ ಹೆಸರು ಕೂಡ ನನ್ನ ಫೇಸ್ಬುಕ್ನಲ್ಲಿ ಬರೆದಿರಲಿಲ್ಲ. ಸಾಕಷ್ಟು ನನ್ನ ಕಾಲನ್ನು ಎಳೆಯುವಂಥ ಕೆಲಸವನ್ನು ಮಾಡಿದ್ರು, ನಾನು ಮಾತಾಡಿರಲಿಲ್ಲ. ಆದರೆ ಇವತ್ತು ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಇಂಥರ ಅಹಿತಕರ ಘಟನೆಗಳಲ್ಲಿ ಪಾಲ್ಗೊಂಡಂಥವನು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಈತನ ಬಗ್ಗೆ ಮಾತಾಡಿದೆ ಅಷ್ಟೇ ಸ್ನೇಹಿತರೆ. ಮಹೇಶ್ ವಿಕ್ರಮ್ ಹೆಗಡೆ ನೈತಿಕತೆ ಏನು ಅಂತೇಳಿ ಎಲ್ರಿಗೂ ಇವತ್ತು ಗೊತ್ತಾಯ್ತು. ವೇಶ್ಯಾವಾಟಿಕೆ ಮಾಡಿದ್ರೂ ಪರವಾಗಿಲ್ಲ, ಅವನ ಹೆಗಲ ಮೇಲೆ ಕೇಸು ಶಾಲು ಇದ್ರೆ ಅವನ ಸಪೋರ್ಟ್ ಮಾಡುವಂತ ಮನಸ್ಥಿತಿ ಇವರಿಗಿದೆ. ಹಾಗಾಗಿ ಇವ್ರನ್ನ ಎಲ್ಲಿಯ ತನಕ ಇವರನ್ನ ಬೆಂಬಲಿಸಬೇಕು ಅಂತ ಹೇಳಿ ಜನ ತೀರ್ಮಾನಿಸಬೇಕು ಅಂತ ಹೇಳ್ತಾ ಸ್ನೇಹಿತರೆ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.